ನೀನು ಇರುವಂತೆ ಇರು, ಬಿ ಆ್ಯಸ್ ಯು ಆರ್. ಶ್ರೀ ರಮಣ ಮಹರ್ಷಿಗಳ ಬೋಧಾಮೃತ. ಅದರಲ್ಲಿ ಆತ್ಮವಿಚಾರ ಮತ್ತು ತಪ್ಪು ಭಾವನೆಗಳು ಎನ್ನತಕ್ಕಂಥ ಆರನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು, ಅದನ್ನೀಗ ಮುಂದುವರಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಹೃದಯ ಎಂಬ ಪದದಿಂದ ಈ ಕೇಂದ್ರವನ್ನು ಪೂರ್ವಜರು ಅರ್ಥೈಸಿದರೆಂದು ನಾನು ನಿಶ್ಚಯವಾಗಿ ತಿಳಿಯಬಲ್ಲೇನೆ. ಯಾವ ಕೇಂದ್ರ? ಆತ್ಮನ ಕೇಂದ್ರ ಅಂತೇಳಿ ಅದಕ್ಕೆ ಉತ್ತರ ಹೇಳ್ತಾರೆ. ಹೌದು, ಅದು ನಿಜ. ಆದರೆ ಅನುಭವದ ನೆಲೆ ಗೊತ್ತು ಮಾಡುವುದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಪಡೆಯಲು ಪ್ರಯತ್ನಿಸಬೇಕು. ಅನುಭವದ ನೆಲೆ ಯಾವುದೊಂದು ಗೊತ್ತು ಮಾಡುವುದು ಮುಖ್ಯ ಅಲ್ಲ, ಅದನ್ನು ಪಡೆಯುವಂಥದ್ದು ಮುಖ್ಯ ಅಂತೇಳಿ. ಅಂದರೆ ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ ಇತ್ಯಾದಿಗಳನ್ನು ತಿಳಿಯುವುದಕ್ಕಿಂತಲೂ ಅವರ ಮಹಾತ್ಮೆಯನ್ನು, ಅವರ ಬೋಧನೆಗಳನ್ನು ತಿಳ್ಕೊಳ್ಳುವಂಥದ್ದು ಮುಖ್ಯ ಅಂತ ಹೇಳಿದ ಹಾಗೆ ನೀವು ಅದನ್ನು ಪಡೆಯಲು ಪ್ರಯತ್ನಿಸಬೇಕು. ಅದು ಎಲ್ಲಿದೆ ಅಂತ ಹೇಳುವಂಥದ್ದಲ್ಲ, ಅನುಭವದ ನೆಲೆ ಗೊತ್ತು ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಪಡೆಯಲು ಪ್ರಯತ್ನಿಸಬೇಕು. ಮನುಷ್ಯನು ತಾನು ನೋಡ ಬಯಸಿದಾಗ ತನ್ನ ಕಣ್ಣುಗಳು ಶರೀರದ ಯಾವ ಸ್ಥಾನದಲ್ಲಿ ಇರುವವೆಂಬುದನ್ನು ತಿಳಿಯುವ ಅವಶ್ಯಕತೆ ಇರುವುದಿಲ್ಲ. ಇರ್ತದ ನೋಡಬೇಕು ಅಂತಾದಾಗ ಕಣ್ಣಿಲ್ಲಿ ಉಂಟು ಹುಡುಕುವುದು ಬೇಡ. ನೀವು ಹೃದಯವನ್ನು ಪ್ರವೇಶಿಸಲು ಬಯಸಿದರೆ ನೀವು ಅರಿಯದವರಾದಾಗ್ಯೂ ನಿಮ್ಮೆಲ್ಲ ಚಟುವಟಿಕೆಗಳನ್ನು ಸದಾ ಸಮರ್ಥಿಸುತ್ತಾ ಹೃದಯವು ನಿಮಗೆ ನಿತ್ಯ ತಿಳಿದಿರುತ್ತದೆ. ಆತ್ಮವು ಹೃದಯದಲ್ಲಿ ಇರುವುದು ಎನ್ನುವುದಕ್ಕಿಂತ ಅದು ಹೃದಯವೇ ಆಗಿರುವುದು ಎಂದು ಹೇಳುವುದು ನಿಜವಾಗಿ ಹೆಚ್ಚು ಯೋಗ್ಯವಾಗಿರುವುದು. ಆತ್ಮವು ನಿಜವಾಗಿ ಕೇಂದ್ರವೇ ಆಗಿರುವುದು, ಅದು ಎಲ್ಲೆಲ್ಲಿಯೂ ಇದು ಹೃದಯ ಅಥವಾ ಆತ್ಮದ ಅರಿವು ತಾನೆಂದು ತನ್ನನ್ನು ತಾನು ಅರಿಯುತ್ತಾ ಇರುವುದು. ಪ್ರಶ್ನೆ, ಹಾಗಾದ ಪಕ್ಷದಲ್ಲಿ ಶರೀರದ ಯಾವುದೇ ಭಾಗದಲ್ಲಿ ಹೃದಯದ ಸ್ಥಾನವನ್ನು ಗೊತ್ತು ಮಾಡುವುದು ಹೇಗೆ ಸಾಧ್ಯ? ಕಾಲದೇಶ ಅತೀತವಾದ ಹೃದಯಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸುವುದು ಅದಕ್ಕೆ ಭೌತಿಕ ಸೀಮೆಗಳನ್ನು ಹಾಕಿದಂತೆ ಆಗುವುದಿಲ್ಲವೇ ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭಗವಾನ್ ರಮಣ ಮಹರ್ಷಿಗಳು ಉತ್ತರವನ್ನು ಕೊಡ್ತಾರೆ. ಅದು ಸರಿ, ಆದರೆ ಹೃದಯದ ಸ್ಥಾನದ ಬಗ್ಗೆ ಪ್ರಶ್ನಿಸುವ ಮನುಷ್ಯನು ಶರೀರದೊಡನೆ ಅಥವಾ ಶರೀರದಲ್ಲಿ ಅದು ಇರುವುದೆಂದು ತನ್ನಷ್ಟಕ್ಕೆ ತಾನು ಭಾವಿಸ್ತಾನೆ. ಈಗ ನೀವು ಪ್ರಶ್ನೆ ಮಾಡುವಾಗ ನಿಮ್ಮ ಶರೀರ ಮಾತ್ರ ಇಲ್ಲಿರುವುದು, ಆದರೆ ನೀವು ಎಲ್ಲಿಂದಲೋ ಬೇರೆ ಕಡೆಯಿಂದ ಮಾತಾಡುವಿರೆಂದು ನೀವು ಹೇಳಬಹುದೇ? ಇಲ್ಲ. ನಿಮ್ಮ ಶಾರೀರಿಕ ಅಸ್ತಿತ್ವವನ್ನು ನೀವು ಒಪ್ಪುವಿರಿ. ಈ ದೃಷ್ಟಿಯಿಂದರೆ ಭೌತಿಕ ಶರೀರದ ಯಾವುದೇ ಉಲ್ಲೇಖ ಮಾಡುವುದರಲ್ಲಿ ಬರುವಂಥದ್ದು ಇದು. ಆ ಸ್ಥಾನ ಅಂದರೆ ಈ ಶರೀರ, ಆ ಶರೀರದಲ್ಲಿ ಎಲ್ಲಿ ಅಂತೇಳಿ ಒಂದು ಸೀಮಿತವಾಗಿ ನಾವು ಕಲ್ಪನೆಗೆ ತಗೊಳ್ಳುವಂಥದ್ದು. ನಿಜವಾಗಿ ಹೇಳೋದೆಂದರೆ ಶುದ್ಧ ಚೈತನ್ಯವು ಅವಿಭಾಜ್ಯವಾಗಿರುವುದು, ಅದಕ್ಕೆ ಭಾಗಗಳಿಲ್ಲ, ಅದು ಆಕಾರ ಅಥವಾ ರೂಪವನ್ನು ಹೊಂದಿರುವುದಿಲ್ಲ, ಅದಕ್ಕೆ ಒಳಗೆ ಅಥವಾ ಹೊರಗೆ ಎನ್ನುವುದಿರುವುದಿಲ್ಲ, ಬಲ ಅಥವಾ ಎಡ ಎನ್ನುವುದಿಲ್ಲ, ಅದಕ್ಕೆ ಇಲ್ಲ. ಹೃದಯವೇ ಆಗಿರುವ ಶುದ್ಧ ಚೈತನ್ಯವು ಎಲ್ಲವನ್ನು ಒಳಗೊಳ್ಳುವುದು ಮತ್ತು ಅದರ ಹೊರಗೆ ಅಥವಾ ಅದನ್ನು ಬಿಟ್ಟು ಬೇರೆ ಏನೂ ಇರುವುದಿಲ್ಲ, ಎಲ್ಲವನ್ನು ಅದು ಒಳಗೊಳ್ಳುತ್ತದೆ. ಅದೇ ಅಂತಿಮ ಸತ್ಯವಾಗಿರುವುದು. ಈ ಅಪರಿಮಿತ ದೃಷ್ಟಿಯಿಂದ ಹೃದಯವು ಆತ್ಮ ಅಥವಾ ಚೈತನ್ಯಕ್ಕೆ ಭೌತಿಕ ಶರೀರದಲ್ಲಿ ಕೊಟ್ಟ ಒಂದು ನಿರ್ದಿಷ್ಟ ಸ್ಥಾನವೂ ಇರುವುದಿಲ್ಲ. ಕಾರಣವೇನು? ಶರೀರ ತಾನೇ ಮನಸ್ಸಿನ ಒಂದು ಕೇವಲ ಕಲ್ಪನೆಯಾಗಿರುವುದು. ನೋಡಿ, ಈ ಶರೀರ ಎನ್ನುವಂಥದ್ದು ಕೇವಲ ಮನಸ್ಸಿನ ಒಂದು ಕಲ್ಪನೆ ಅಷ್ಟೆ. ಯಾಕಂದರೆ ಮನಸ್ಸು ಕಲ್ಪಿಸದಿದ್ದರೆ ಕಣ್ಣುಗಳು ನೋಡಲಾರೋ, ಕಿವಿಗಳು ಕೇಳಲಾರೋ. ಹಾಗಾಗಿ ಇಂದ್ರಿಯಗಳ ಯಾವ ಸಂವೇದನೆಗಳಿವೆ ಅವೆಲ್ಲವೂ ಮನಸ್ಸಿನ ಕಲ್ಪನೆ. ಮತ್ತು ಮನಸ್ಸು ಪ್ರಕಾಶಮಾನವಾದ ಹೃದಯದ ಒಂದು ಅಲ್ಪ ಪ್ರತಿಬಿಂಬವಾಗಿರುವುದು. ಮನಸ್ಸು ಪ್ರಕಾಶಮಾನವಾದ ಹೃದಯದ ಒಂದು ಅಲ್ಪ ಪ್ರತಿಬಿಂಬ ಅಷ್ಟೆ. ಹೇಗೆ ಸೂರ್ಯನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನಾವು ನೋಡ್ತೇವೋ ಅದೇ ರೀತಿಯಲ್ಲಿ ಈ ಮನಸ್ಸು ಎನ್ನುವಂಥದ್ದು ನಾವು ಚಿತ್ತಿನ ಪ್ರತಿಬಿಂಬ ಅಂತೇಳಿ ಹೇಳ್ತೇವೆ. ಅದಕ್ಕೆ ಚಿದಾಭಾಸ ಅಂತೇಳಿ ಕೂಡ ಹೇಳ್ತಾರೆ. ಚಿತ್ತಿನ ಆಭಾಸ ಅಂತ, ತೋರಿಕೆ ಅಂತ, ಹುಸಿ ತೋರಿಕೆ, ಅದನ್ನು ಅಹಂ ಅಂತಲೂ ಹೇಳ್ತಾರೆ. ಅಂದರೆ ಅದು ನಿಜವಾಗಿ ಅದು ಕೂಡ ಆತ್ಮನ
ಪ್ರತಿಬಿಂಬದ ಹಾಗೆ ಅಂತ ಕನ್ನಡಿಯಲ್ಲಿ ನೋಡಿದ ಹಾಗೆ. ಯಾವುದು ಎಲ್ಲವನ್ನೂ ಒಳಗೊಂಡಿದೆಯೋ ಅದು ತಾನೇ ಒಂದು ಸತ್ಯ ವಸ್ತುವಿನ ಸೂಕ್ಷ್ಮಾತಿ ಸೂಕ್ಷ್ಮ ಹಾಗೂ ಅದ್ಭುತವಾದುದು ಆವಿರ್ಭಾವ ಮಾತ್ರವಾದ ಭೌತಿಕ ಶರೀರದೊಳಗೆ ಒಂದು ಅಲ್ಪ ಭಾಗವಾಗಿ ಹೇಗೆ ಇರಬಲ್ಲದು? ಈಗ ಎಲ್ಲವನ್ನು ಒಳಗೊಂಡಿರತಕ್ಕಂಥದ್ದು ಹಾಗೆ ಎಲ್ಲವೂ ಯಾವುದರಿಂದ ಆವಿರ್ಭಾವವಾಗಿದೆಯೋ ಅಂತಹ ಆತ್ಮವಸ್ತು ಅಥವಾ ಬ್ರಹ್ಮವಸ್ತುವು ಆವಿರ್ಭಾವದಲ್ಲಿ ಒಂದು ಅಂಶವಾದಂಥ ಈ ಭೌತಿಕ ಶರೀರದ ಒಳಗಡೆ ಒಂದು ಅಲ್ಪ ಭಾಗವಾಗಿ ಹೇಗೆ ಇರಬಲ್ಲದು ಅದು? ಯಾಕಂದರೆ ಅದೆಲ್ಲವೂ ಇಡೀ ಶರೀರವೇ ಇಡೀ ಜಗತ್ತೇ ಆ ಆತ್ಮನಿಂದ ಅಥವಾ ಬ್ರಹ್ಮನಿಂದ ಬಂದಿರುವಾಗ ಆ ಶರೀರ ಈ ಇಡೀ ಸೃಷ್ಟಿಯ ಒಂದು ಭಾಗ, ಆ ಬ್ರಹ್ಮದ ಸೃಷ್ಟಿಯ ಅಥವಾ ಆತ್ಮದ ಸೃಷ್ಟಿಯ ಒಂದು ಭಾಗ. ಅದರ ಒಳಗಡೆ ಒಂದು ಭಾಗದಲ್ಲಿ ಮಾತ್ರ ಅದು ಹೇಗೆ ಇರಬಲ್ಲದು? ಆದರೆ ಜನರಿಗೆ ಇದು ತಿಳಿಯುವುದಿಲ್ಲ. ಅವರು ಭೌತಿಕ ಶರೀರ ಮತ್ತು ಜಗತ್ತಿನ ರೂಪದಲ್ಲಿ ವಿಚಾರಿಸದೇ ಇರಲಾರು. ಅಂದರೆ ಭೌತಿಕ ಶರೀರದಲ್ಲಿ ಇಲ್ಲಿ ಉಂಟು ಆತ್ಮ, ಜಗತ್ತಿನಲ್ಲಿ ಇಲ್ಲಿ ಉಂಟು. ಅಂದರೆ ಈ ಜಗತ್ತಿನಲ್ಲಿ ವಿಶ್ವದಲ್ಲಿ ಯಾವ ಯಾವ ದೇವಸ್ಥಾನಗಳುಂಟು ಅಲ್ಲಿದ್ದಾನೆ ದೇವರು ಅಂತ ಹುಡುಕ್ತಾರೆ. ಶರೀರದಲ್ಲಿ ಎಲ್ಲಿ ಹೃದಯದಲ್ಲಿದ್ದಾನ ತಲೆಯಲ್ಲಿದ್ದಾನ ದೇವರು ಅಂದರೆ ಆತ್ಮ ಅಂತೇಳಿ ಹುಡುಕ್ತಾರೆ. ನಿಜವಾಗಿ ಇದೆಲ್ಲವೂ ಈ ದೇವಸ್ಥಾನಗಳಿರ್ಬೋದು, ಜಗತ್ತಿರ್ಬೋದು, ಶರೀರ ಇರ್ಬೋದು, ಎಲ್ಲವೂ ಬಂದಿದ್ದು ಯಾವುದರಿಂದ? ಆ ಪರಮಾತ್ಮ ಅಥವಾ ಆತ್ಮ ಅಥವಾ ಬ್ರಹ್ಮದಿಂದ. ಹಾಗಿರುವಾಗ ಅಂತಹ ಬ್ರಹ್ಮವಸ್ತು ಅಥವಾ ಆತ್ಮವಸ್ತುವು ಅಥವಾ ಪರಮಾತ್ಮ ವಸ್ತುವು ಪುನಃ ಅದರ ಒಂದೇ ಈ ಸೃಷ್ಟಿಯ ಒಂದು ಭಾಗವಾದ ಶರೀರ, ಶರೀರದಲ್ಲಿ ಎಲ್ಲಿರ್ತದೆ ಅಂತ ಕೇಳಿದ್ರೆ ಅರ್ಥ ಉಂಟ? ಇದೆಲ್ಲವೂ ಬಂದದ್ದು ಅದರಿಂದ, ಇದೆಲ್ಲದನ್ನೂ ಅದು ಒಳಗೊಂಡಿದೆ ಅಂತೇಳಿ ಆಗುವಾಗ ಹಾಗಾಗಿ ಆದರೂ ಕೂಡ ಜನಸಾಮಾನ್ಯರಿಗೆ ಅದು ತಿಳಿಯುವುದಿಲ್ಲ. ಅವರು ಹುಡುಕ್ತಾರೆ ಅಂತ ಭೌತಿಕ ಶರೀರದಲ್ಲಿ ಎಲ್ಲಿರ್ತದೆ ಆತ್ಮ ಸ್ಥಾನ ಇಲ್ಲಿ, ಹಾಗೆಯೇ ಜಗತ್ತಿನಲ್ಲಿ ಎಲ್ಲಿರ್ತಾನೆ, ವಿಶೇಷವಾಗಿ ಯಾವ ದೇವಸ್ಥಾನದಲ್ಲಿದ್ದಾನೆ, ಯಾವ ಕ್ಷೇತ್ರದಲ್ಲಿದ್ದಾನೆ ಅಂತ ಹುಡುಕ್ತಾರೆ. ಉದಾಹರಣೆಗೆ ನೀವು ಹೇಳ್ತೀರಿ, ಹಿಮಾಲಯದ ಆಚೆಗಿರುವ ನನ್ನ ದೇಶದಿಂದ ನಾನು ಈ ಆಶ್ರಮಕ್ಕೆ ಬಹು ದೂರದಿಂದ ಬಂದಿರುವೆನು. ಆದರೆ ಇದು ಸತ್ಯವಲ್ಲ. ನಿಜವಾಗಿ ನೀವೇ ಆಗಿರುವ ಸರ್ವವ್ಯಾಪಿ ಚೈತನ್ಯ ರೂಪನಿಗೆ ಬರುವುದು ಹೋಗುವುದು ಅಥವಾ ಚಲನೆ ಎಲ್ಲಿರುವುದು? ಈಗ ಒಂದು ಸಮುದ್ರ ಇದೆ, ಆ ಸಮುದ್ರ ಎಷ್ಟು ವಿಶಾಲವಾಗಿ ವ್ಯಾಪಿಸಿ ಇದೆ, ಆ ಸಮುದ್ರ ಇಲ್ಲಿಂದ ಅಲ್ಲಿಗೆ ಹೋಗುವುದು ಬರೋದು ಅಂತ ಉಂಟು. ಅದಕ್ಕೆ ಒಂದು ನದಿ ಆದರೆ ಹೋಗ್ತದೆ, ಹರಿತದೆ, ಸಮುದ್ರ ಇದ್ದಲ್ಲೇ ಇರ್ತದೆ. ಅದೇ ರೀತಿಯಲ್ಲಿ ಸಮುದ್ರದಂತೆ ವ್ಯಾಪಿಸಿ ಇರತಕ್ಕಂತಹದ್ದು ನಾನು ಎನ್ನುವಂತಹ ಈ ಆತ್ಮತತ್ವ. ಮತ್ತು ಅದು ಒಂದು ಕಡೆ ಇನ್ನೊಂದು ಕಡೆ ಹೋಗುವುದು ಅಂದರೆ ಏನರ್ಥ? ನೀವು ಯಾವಾಗಲೂ ಇರುವಲ್ಲಿಯೇ ಇರುವಿರಿ. ಚಲಿಸಿದ್ದು ಅಥವಾ ಈ ಆಶ್ರಮಕ್ಕೆ ತಲುಪುವವರೆಗೆ ಸ್ಥಾನದಿಂದ ಸ್ಥಾನಕ್ಕೆ ಸ್ಥಳಾಂತರಿಸಲ್ಪಟ್ಟದ್ದು ನಿಮ್ಮ ಶರೀರವೇ ಹೊರತು ನೀವಲ್ಲ. ಇದು ಸಾಮಾನ್ಯ ಸತ್ಯ. ಆದರೆ ಬಾಹ್ಯ ವಸ್ತುಗಳಿಂದ ಕೂಡಿದ ಜಗತ್ತಿನಲ್ಲಿರುವ ಕರ್ತೃ ತಾನೊಬ್ಬ ಎಂದು ತಿಳಿದ ಪುರುಷನಿಗೆ, ಬಾಹ್ಯ ವಸ್ತುಗಳಿಂದ ಕೂಡಿದ ಜಗತ್ತಿನಲ್ಲಿ ಇರುವ ಕರ್ತೃ ತಾನೊಬ್ಬ ಎಂದು ತಿಳಿದ ಪುರುಷನಿಗೆ ಅದು ಪೂರ್ಣವಾಗಿ ಒಂದು ಭ್ರಾಮಕವಾದ ವಿಷಯವಾಗಿರುವುದೆಂದು ತೋರುತ್ತದೆ. ಅಂದರೆ ತಾನೊಬ್ಬ ಕರ್ತೃ, ಬಾಹ್ಯ ವಿಷಯಗಳಿಂದ ಕೂಡಿರುವ ಈ ಜಗತ್ತು, ಈ ಜಗತ್ತಿನಲ್ಲಿ ತುಂಬ ವಿಷಯಗಳಿದೆ, ತುಂಬ ವಸ್ತುಗಳಿವೆ, ಅದರಲ್ಲಿ ನಾನು ಒಬ್ಬ ಕರ್ತೃಭೋಕ್ತೃವಾಗಿದ್ದೇನೆ, ನಾನು ಒಂದು ಕೆಲಸಗಳನ್ನು ಮಾಡುವವನು, ಅದರ ಫಲವನ್ನು ಆಗಿದ್ದೇನೆ ಅಂತ ಯಾರು ತಿಳಿದಿರ್ತಾನೋ ಅಂಥವನಿಗೆ ಈ ಜಗತ್ತೊಂದು ಪೂರ್ಣವಾಗಿ ಒಂದು ಭ್ರಾಮಕವಾದ ವಿಷಯವಾಗಿದೆ ಅಂತೇಳಿ ತೋರ್ತದೆ. ಅಂದರೆ ಅವನ ಒಂದು ಭ್ರಮೆಯಿಂದಾಗಿ, ತಾನು ಕರ್ತೃಭೋಕ್ತೃ ಎಂಬ ಭ್ರಮೆಯಿಂದಾಗಿ ಈ ಜಗತ್ತು ಅವನಿಂದ ಪ್ರತ್ಯೇಕವಾಗಿ ಅವನಿಗೆ ತೋರುತ್ತದೆ. ಸಾಮಾನ್ಯ ತಿಳುವಳಿಕೆಯ ಮಟ್ಟಕ್ಕೆ ಕೆಳಗಿಳಿದು ಬಂದು ಭೌತಿಕ ಶರೀರದಲ್ಲಿ ಹೃದಯಕ್ಕೆ ಒಂದು ಸ್ಥಾನವನ್ನು ನಿರ್ದೇಶಿಸಲಾಗಿದೆ. ಹಾಗಾಗಿ ಅಂತಹ ತಿಳುವಳಿಕೆ ಮಟ್ಟಕ್ಕೆ, ಸಾಮಾನ್ಯ ತಿಳುವಳಿಕೆ ಮಟ್ಟಕ್ಕೆ ಕೆಳಗಿಳಿದು ಬಂದು ಭೌತಿಕ ಶರೀರದಲ್ಲಿ ಹೃದಯಕ್ಕೆ ಒಂದು ಸ್ಥಾನವನ್ನು ನಿರ್ದೇಶಿಸಿದೆ ಅಂಥೇಳಿ ಇಲ್ಲಿ ಎಲ್ಲವೂ ಅದೇ ಆಗಿರುವಾಗ ಈ ಹೃದಯ ಅಂತೇಳಿ ಹೇಳೋದು ವಿಶೇಷವಾಗಿ ಯಾಕೆ ಅಂತ ಕೇಳಿದರೆ, ಜನಸಾಮಾನ್ಯರ ತಿಳುವಳಿಕೆಗೆ ಅನುಕೂಲವಾಗಲಿ ಅನ್ನೋದಕ್ಕೋಸ್ಕರ ಹೇಗೆ ದೇವಸ್ಥಾನಗಳನ್ನು ಮಾಡಿದೆ ಅದೇ ರೀತಿಯಲ್ಲಿ ಅಂಥೇಳಿ ಹೇಳ್ತಾರೆ. ಇದು ಬಹಳ ಚೆನ್ನಾಗಿರುವಂಥ ವಿಚಾರ. ಇನ್ನು ಎದೆಯಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಾನದಲ್ಲಿ ಹೃದಯ ಕೇಂದ್ರದ ಅನುಭವವಿರುವುದೆಂಬ ಭಗವಾನರ ಹೇಳಿಕೆಯನ್ನು ನಾನು ಹೇಗೆ ತಿಳಿಯಲಿ? ಎದೆಯಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಾನದಲ್ಲಿ ಹೃದಯ ಕೇಂದ್ರದ ಅನುಭವ ಇದೆ ಎನ್ನುವಂಥ ಭಗವಾನರ ಹೇಳಿಕೆ, ಭಗವಾನ್ ರಮಣರ ಹೇಳಿಕೆಯನ್ನು ನಾನು ಹೇಗೆ ತಿಳಿಯಲಿ ಅಂತ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಅದಕ್ಕೆ ಉತ್ತರ ಹೇಳ್ತಾರೆ ರಮಣರು, ಸತ್ಯ ಹಾಗೂ ಪೂರ್ಣ ದೃಷ್ಟಿಯಿಂದ ಹೃದಯವು ಶುದ್ಧ ಚೈತನ್ಯವಾಗಿ ದೇಶಕಾಲ ಅತೀತವಾಗಿರುವುದೆಂದು ನೀವು ಒಮ್ಮೆ ಒಪ್ಪಿದರೆ ಉಳಿದದ್ದನ್ನು ಸರಿಯಾದ ಯಥಾದೃಷ್ಟ ರೂಪದಲ್ಲಿ ತಿಳಿಯುವುದು ನಿಮಗೆ ಸುಲಭವಾಗ್ತದೆ.
ಸತ್ಯ ಹಾಗೂ ಪೂರ್ಣ ದೃಷ್ಟಿಯಿಂದ ಹೃದಯವು ಶುದ್ಧ ಚೈತನ್ಯವಾಗಿ ದೇಶಕಾಲಾತೀತವಾಗಿರುವುದು ಅಂತೇಳಿ. ಆದರೆ ಅದು ಒಂದು ಕಡೆ ಲಿಮಿಟೆಡ್ ಆಗಿ ಇರುವುದಿಲ್ಲ. ಅದು ಪ್ರಶ್ನೆ, ಹೃದಯವು ಬಲದಲ್ಲಿ ಎಡದಲ್ಲಿ ಅಥವಾ ಮಧ್ಯದಲ್ಲಿ ಇರುವುದನ್ನು ಹೇಳಲ್ಪಟ್ಟಿದೆ. ಈ ಭಿನ್ನಾಭಿಪ್ರಾಯಗಳಿಂದ ಅದರ ಮೇಲೆ ನಾವು ಹೇಗೆ ಧ್ಯಾನ ಮಾಡಬೇಕು? ಅದಕ್ಕೆ ಉತ್ತರ, ನೀವು ಇರುವಿರಿ ಎಂಬುದು ಸತ್ಯ. ಹೌದಾ? ನೀವಿರುವುದು ಹೌದಾ? ಹೌದು. ಧ್ಯಾನವು ನಿಮ್ಮಿಂದ, ನಿಮ್ಮದು ಮತ್ತು ನಿಮ್ಮಲ್ಲಿ ಇರುವುದು. ಧ್ಯಾನ ಎಲ್ಲಿಂದ? ನೀವು ಮಾಡಿದರೆ ಧ್ಯಾನ, ಇಲ್ಲದಿದ್ದರೆ ನೀವು ಇಲ್ಲದಿದ್ದರೆ ಧ್ಯಾನ ಉಂಟ ಇಲ್ಲ. ಹಾಗಾಗಿ ಧ್ಯಾನವು ನಿಮ್ಮಿಂದ ಉಂಟಾಯಿತು. ಹಾಗೆ ಧ್ಯಾನವು ನಿಮ್ಮದು ಮತ್ತು ನಿಮ್ಮಲ್ಲಿ ಇರುವುದು. ಅದು ನೀವಿದ್ದಲ್ಲಿಯೇ ನಡೆಯಬೇಕು. ಅದು ನಿಮ್ಮಿಂದ ಹೊರಗೆ ಇರಲಾರದು. ಆದ್ದರಿಂದ ನೀವು ಧ್ಯಾನದ ಕೇಂದ್ರ ಇರುವಿರಿ. ಧ್ಯಾನದ ಕೇಂದ್ರ ಯಾರು? ನೀವೇ. ಅದೇ ಹೃದಯ. ನೀವೇ ಹೃದಯ ಅಂದರೆ ನಿಮ್ಮ ಶರೀರ ಒಂದು ಹೇಳ್ತಾ ಇಲ್ಲ ಇಲ್ಲಿ, ಆತ್ಮವನ್ನು ಹೇಳ್ತಾ ಇದೆ, ಬ್ರಹ್ಮವನ್ನು ಹೇಳ್ತಾ ಇದೆ, ಪರಮಾತ್ಮವನ್ನು ಹೇಳ್ತಾ ಇದೆ. ಅದೇ ನೀವು ಅಂತೇಳಿ ಅದನ್ನು ಸ್ಪರ್ಶವೇದ್ಯವಾದ ಮತ್ತು ಭೌತಿಕವಾದದರೊಡನೆ ನೀವು ಒಂದಾಗಿ ತಿಳಿದಾಗ ಮಾತ್ರ ಸಂಶಯಗಳು ಹೇಳ್ತವೆ. ಕೈಗೆ ಸ್ಪರ್ಶ ಆಗುವಂತಹ ಅಥವಾ ಇಂದ್ರಿಯಗಳಿಗೆ, ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ ಇತ್ಯಾದಿ ಸ್ಪರ್ಶವೇದ್ಯವಾದ ಮತ್ತು ಭೌತಿಕವಾದದರೊಡನೆ ನೀವು ನಾನು ಎನ್ನುವುದನ್ನು ಒಂದಾಗಿ ತಿಳಿದಾಗ, ಅದೇ ನಾನು, ಕಣ್ಣಿಗೆ ಕಾಣುವ ನಾನು ಅಂತೇಳಿ ತಿಳಿದಾಗ ಮಾತ್ರ ಸಂಶಯಗಳು ಹೇಳ್ತವೆ. ಧ್ಯಾನ ಮಾಡಲು ಹೃದಯವು ಒಂದು ವಿಚಾರವಲ್ಲ, ವಿಷಯವಲ್ಲ ಅದು. ಆದರೆ ಅದು ಧ್ಯಾನಕ್ಕೆ ನೆಲೆಯಾಗಿದೆ, ಧ್ಯಾನದ ಮೂಲವೇ ಅದು. ಆತ್ಮವು ಕೇವಲ ಒಂದೇ ಉಳಿಯುತ್ತದೆ, ಕೊನೆಗೆ ಉಳಿಯುವಂಥದ್ದು ಆತ್ಮ ಒಂದೇ ಉಳಿಯುತ್ತದೆ. ನೀವು ಶರೀರವನ್ನು ಹೃದಯದಲ್ಲಿ ನೋಡ್ತೀರಿ. ಈ ಶರೀರವನ್ನು ಎಲ್ಲಿ ನೋಡ್ತೀರಿ? ಹೃದಯದಲ್ಲಿ. ಹೃದಯ ಅಂದರೆ ಆತ್ಮವನ್ನು ಹೇಳುವಂಥದ್ದು. ಆತ್ಮದಲ್ಲಿ ಎಲ್ಲೋ ನೆಲೆ ನಿಂತಿದೆ ಅಂತ. ಶರೀರ ಕೂಡ ಜಗತ್ತೆಲ್ಲವೂ, ಜಗತ್ತು ಸಹ ಅದರಲ್ಲಿ ಇರುವುದು, ಆತ್ಮದಲ್ಲಿ ಅಥವಾ ಬ್ರಹ್ಮದಲ್ಲಿ ಅಥವಾ ಪರಮಾತ್ಮದಲ್ಲಿ. ಅದೇ ತಾವಾಗಿದ್ದೀರಿ. ಅದಕ್ಕೆ ಬೇರೆಯಾಗಿ ಏನೂ ಇರುವುದಿಲ್ಲ, ಅದಲ್ಲದೆ ಬೇರೆ ಏನೂ ಇಲ್ಲ, ಉಳಿದದೆಲ್ಲೋ ಅದರಲ್ಲೇ ಇದೆ. ಆದ್ದರಿಂದ ಎಲ್ಲ ರೀತಿಯ ಪ್ರಯತ್ನಗಳು ಅಲ್ಲಿಯೇ ನೆಲೆಸಿವೆ ಅಂತೇಳಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಮುಂದಿನ ದಿನ ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತ ಮಸ್ತ. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾ. ಓಂ ತತ್ಸತ್. ಶ್ರೀರಮಣಾರ್ಪಿತ ಮಸ್ತು. ಕರಚರಣಕೃತಂ ವಾಕ್ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಶಿವ ಶಿವ ಕರುಣಾಬ್ಧೇ ಶ್ರೀಮಹಾದೇವ ಶಂಭೋ. ಈಶ್ವರಾರ್ಪಿತಮಸ್ತು. ಕೃಷ್ಣಾರ್ಪಣಮಸ್ತು. ಸದ್ಗುರುಚರಣಾರ್ಪಿತಮಸ್ತು. ಓಂ ತತ್ಸತ್.